ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಸಮೀನಾ. ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಗೆ ಒಬ್ಬರು ಪೇಷಂಟ್ ಬಂದಿದ್ದಾರೆ ಚಿಕಿತ್ಸೆಗೋಸ್ಕರ. ಅವರಿಗೆ ಈಗ ಲೀಚ್ ಥೆರಪಿಯನ್ನು ಕೊಡ್ತಾ ಇದ್ದಾರೆ, ಅಂದರೆ ಜಿಗಣ ಥೆರಪಿಯನ್ನು ಈಗ ಮಾಡಲಾಗುತ್ತೆ. ಸೊ ಆ ಪೇಷಂಟ್ಗೆ ಏನಾಗಿದೆ, ಏನಕ್ಕೋಸ್ಕರ ಅವರಿಗೆ ಲೀಚ್ ಥೆರಪಿಯನ್ನು ಕೊಡಲಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ನಾವಿವತ್ತು ಡಾಕ್ಟರ್ ಸವಿತಾ ಅವರ ಬಳಿ ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್ ಸವಿತಾ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸವಿತಾ ಅವರೇ, ಈ ಪೇಷಂಟ್ಗೆ ಏನಾಗಿದೆ, ಏನಕ್ಕೋಸ್ಕರ ನೀವೀಗ ಲೀಸ್ ಥೆರಪಿಯನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಸೊ ಈ ಪೇಷಂಟ್ ಲೆಫ್ಟ್ ಲೆಗ್ಗಲ್ಲಿ ವೆರಿಕೋಸ್ ವೇನ್ ಅಂತ ಡೈಗ್ನೋಸ್ ಆಗಿದೆ ಅಕಾರ್ಡಿಂಗ್ ಟು ಈಸ್ ಡಾಕ್ಟರ್ ಟೆಸ್ಟ್. ಮತ್ತು ಇನ್ಕಾಂಪಿಟೆಂಟ್ ಪರ್ಫೋರೇಟರ್ ಅಂತ ಇದೆ. ಇದರಿಂದ ಏನಾಗುತ್ತೆ, ಇವರಿಗೆ ಈ ಲೆಫ್ಟ್ ಲೆಗ್ಗೆಲ್ಲ ಕಾಫ್ ಮಸಲ್ ಥೈರಿಸನಲ್ಲಿ ಪೇನ್ ಇರುತ್ತೆ. ಇಟ್ಸ್ ಅ ಕೈಂಡ್ ಆಫ್ ಪುಲ್ಲಿಂಗ್ ಕೈಂಡ್ ಆಫ್ ಪೇನ್ ಇರುತ್ತೆ. ಮತ್ತು ನಾವು ಮರ್ಮ ಮಸಾಜ್ ಮಾಡ್ತೀವಲ್ವ, ಅವಾಗ ನಾಟ್ಸ್ ತುಂಬಾ ಜಾಸ್ತಿ ಇದ್ದರೆ ಅದು ಮಸಾಜಿಂದ ಕ್ಲಿಯರ್ ಆಗಿಲ್ಲ ಅಂದರೆ ನಾವು ಅವಾಗ ಜಿಗಣೆ ಥೆರಪಿ ಮಾಡ್ತೀವಿ. ಸೊ ಇವ್ರಿಗೆ ಎರಡೂ ಸಮಸ್ಯೆ ಇದೆ, ಒಂದು ವೆರಿಕೋಸ್ ವೇನ್ ಆ್ಯಂಡ್ ಇನ್ಕಾಂಪಿಟೆಂಟ್ ಪರ್ಫೋರೇಟರ್, ಮತ್ತು ನಾಟ್ಸ್ ತುಂಬ ಇದೆ, ಮಯೋಸೈಟಿಲ್ ನಾಟ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೀಗ ಲೀಚ್ ಥೆರಪಿ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಣ. ಹಾಂ, ಓಕೆ. ಪೇಷಂಟ್ಗೆ ಇಲ್ಲಿ ಈ ಪಾಯಿಂಟಲ್ಲಿ ತುಂಬ ಪೇನ್ ಇದೆ, ಇದೊಂದು. ಮತ್ತು ಇಲ್ಲೊಂದು ಪಾಯಿಂಟ್ ನಾವು ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಈ ಏರಿಯಾ ಥೈ ರೀಸನಲ್ಲಿ ಜಾಸ್ತಿ ಪೇನ್ ಇರೋದ್ರಿಂದ ಒಂದು ಎರಡು ಲೀಚ್ ಇಲ್ಲಿ ಹಾಕ್ತೀವಿ, ಆ್ಯಂಡ್ ಇನ್ನೊಂದು ಲೀಚು ಇಲ್ಲಿ ಹಾಕ್ತೀವಿ. ಸೊ ಇಲ್ಲಿನೂ ಅವ್ರಿಗೆ ಪೇನ್ ಜಾಸ್ತಿ ಇದೆ. ಸ್ವಲ್ಪ ಪ್ರಿಕ್ ಮಾಡಬೇಕಾಗುತ್ತೆ, ಒಂದು ಸ್ವಲ್ಪ ಒಂದು ಡ್ರಾಪ್ ಬ್ಲಡ್ ಬಂದರೆ ಲೀಚ್ ಈಸಿಯಾಗಿ ಅದರಲ್ಲಿ ಬೈಟ್ ಮಾಡ್ಬೋದು. ಈ ಥರ ಲೀಚ್ದು ಇದು ನೆಕ್ ಈ ಥರ ಅಪ್ ಬಂದರೆ, ಸೊ ಹಾರ್ಸ್ ಶೂ ಶೇಪ್ ಅಂತ ಹೇಳ್ತೀವಿ, ಈ ಥರ ಬಂದರೆ ಇಟ್ ಸ್ಟಾರ್ಟ್ಸ್ ಸಕಿಂಗ್. ಪೇನ್ಫುಲ್ ಇರುತ್ತೆ ಟ್ರೀಟ್ಮೆಂಟು? ಇಲ್ಲ, ಪೇನ್ಫುಲ್ ಏನಿರಲ್ಲ, ಜಸ್ಟ್ ಅದು ಬೈಟ್ ಮಾಡಬೇಕಾದಷ್ಟೇ ಸ್ವಲ್ಪ ಅವ್ರಿಗೆ ಇರಿಟೇಷನ್ ಆಗುತ್ತೆ, ದೆನ್ ಆಫ್ಟರ್ ದಟ್ ಏನು ಫೀಲ್ ಆಗೋದಿಲ್ಲ ಅವ್ರಿಗೆ. ಆಯ್ತು, ಇದು ಈಗ ಟೈಮ್ ಆಗುತ್ತೆ, ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್. ಅದಾದಮೇಲೆ ಮತ್ತೆ ಅದು ಲೀಚ್ ಎಲ್ಲ ನಾವು ಕ್ಲೀನ್ ಮಾಡ್ತೀವಿ, ಆವಾಗ ಅದು ಮತ್ತೆ ವಿಡಿಯೋ ಮಾಡ್ಕೊಳ್ಳಿ. ಡಾಕ್ಟರ್, ನಾವೀಗ ಈ ಲೀಚ್ಗೂ ಈ ಲೀಚ್ಗೂ ಕಂಪೇರ್ ಮಾಡಿದರೆ ಇದು ತುಂಬ ದೊಡ್ಡದಿದೆ, ಇದು ಮಾತ್ರ ಚಿಕ್ಕದಿದೆ, ಏನಕ್ಕೆ ಆ ಥರ? ಆ್ಯಕ್ಚುಲಿ ಎಲ್ಲಿ ಬ್ಲಡ್ ಔತ್ಗೆ ಲೀಚ್ಗೆ ಸಕ್ ಮಾಡೋಕ್ಕೆ ಕ್ವಾಂಟಿಟಿ ಬ್ಲಡ್ ಕ್ವಾಂಟಿಟಿ ಎಲ್ಲಿ ಜಾಸ್ತಿ ಸಿಗುತ್ತಲ್ಲ ಅದು ಫಾಸ್ಟಾಗಿ ಸಕ್ ಮಾಡುತ್ತೆ. ಇನ್ನೊಂದು, ಪೇಷಂಟಲ್ಲಿ ಸ್ವಲ್ಪ ಬ್ಲಡ್ ಎಚ್ ಪಿ ಲೆವೆಲ್ ಕಡಿಮೆ ಇದ್ದರೆ ಸ್ವಲ್ಪ ಸಕ್ ಮಾಡೋದು ಸ್ಲೋ ಆಗುತ್ತೆ ಲೀಚಲ್ಲಿ. ಓಕೆನಾ, ಇನ್ನೊಂದು ಕ್ವಾಲಿಟಿ ಲೀಚ್ದು ಹೇಳೋದು ಸ್ಪೆಷಲ್ ಕ್ವಾಲಿಟಿ ಅಂದರೆ ಇದು ಇಟ್ ಸಕ್ಸ್ ದ ಓನ್ಲಿ ದ ಇಂಪ್ಯೂರಿಟಿ ಬ್ಲಡ್, ಇಂಪ್ಯೂರ್ ಬ್ಲಡ್ ಅಷ್ಟೇ ಸಕ್ ಮಾಡುತ್ತೆ. ಸೊ ಇಫ್ ಪೇಷಂಟ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಬರ್ನಿಂಗ್ ಆಗ್ತಿದೆ, ಸ್ವಲ್ಪ ಪೇನ್ ಆಗ್ತಿದೆ ಅಂದರೆ ಇಟ್ ಶೋಸ್ ಅದು ಶುದ್ಧ ರಕ್ತ ಅಂತ ಹೇಳ್ತೀವಿ, ಪ್ಯೂರ್ ಬ್ಲಡ್ ಸಕ್ ಮಾಡ್ತಾ ಇದೆ ಅಂತ. ಆ ಕಂಡೀಷನಲ್ಲಿ ನಾವು ಇದ್ರ ಮೇಲೆ ಸ್ವಲ್ಪ ಸೈಂಧವ ಲವಣ ಇಲ್ಲ ಅಂದರೆ ಅರ್ಶಿನ ಪೌಡರ್ ಹಾಕಿ ಅದನ್ನು ಡಿಟ್ಯಾಚ್ ಮಾಡಿರ್ಬೇಕು. ಓಕೆನಾ, ಸೊ ಇದೀಗ ಅವರಿಗೆ ಫೀಲ್ ಆಗ್ತಿದೆ ಇಲ್ಲಿ ಸ್ವಲ್ಪ ಬರ್ನಿಂಗ್ ಮತ್ತೆ ಪೇನ್, ಸೊ ಅದಕ್ಕೆ ನಾವೀಗ ಅದು ಅರ್ಶಿನ ಪೌಡರ್ ಹಾಕಿ ಇದನ್ನು ಡಿಟ್ಯಾಚ್ ಮಾಡಿರ್ತೀವಿ. ಅಂದರೆ ಇಲ್ಲಿ ಪ್ಯೂರ್ ಬ್ಲಡ್ ಇದೆ ಅಂತ? ಹಾಂ, ಪ್ಯೂರ್ ಬ್ಲಡ್ ಸಕ್ ಮಾಡ್ತಾ ಇದೆ ಅಂತ. ಇದು ಮೌತ್, ಅದು ಇದೆಲ್ಲ ಟ್ರಂಕ್ ಪಾರ್ಟು, ಇದು ಟೇಲ್ ಅಂತ ಹೇಳ್ತೀವಿ. ಅದು ಎರಡು ಕಡೆನೂ ಅಟ್ಯಾಚ್ ಆಗಿರುತ್ತೆ, ಮೌತಿಗೆ ಸಕ್ ಮಾಡ್ತಿರುತ್ತೆ, ಇದು ಎಂಡೂ ಅದು ಸ್ಕಿನ್ಗೆ ಅಟ್ಯಾಚ್ ಆಗಿರುತ್ತೆ. ಈಗ ದಪ್ಪ ಆಗಿಬಿಟ್ಟಿದೆ, ದಪ್ಪ ಆಗಿದೆ ಅಲ್ವಾ, ಈಗ ಅದು ಬ್ಲಡ್ ಎಲ್ಲ ವಾಮಿಟ್ ಮಾಡುತ್ತೆ. ಓ, ಮಾಡ್ತಾ ಇದೆ. ಒಂದು 5 ml ರಕ್ತ ಆದರೂ ಇರ್ಬೋದಲ್ವಾ ಇದು? ಸಾಕಿದೆ,
ಮೋರ್ ದೆನ್ 5 ml ಇರ್ಬೋದು. ಅಂದರೆ ಮಿನಿಮಮ್ ಎಷ್ಟು ಬ್ಲಡ್ ಇದು ಸಕ್ ಮಾಡುತ್ತೆ ಒಂದು ಲೀಚ್? ಒಂದು ಲೀಚ್ 2 to 5 ml. ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಲೀಚ್ ಆಲ್ಸೋ. ಡಾಕ್ಟರ್ ಸವಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮಗೆ ಲೀಚ್ ಥೆರಪಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಟ್ಟಿದ್ದಕ್ಕೆ. ಸೊ ವೀಕ್ಷಕರೇ, ನೀವು ಏನಾದರೂ ಲೀಚ್ ಥೆರಪಿ ಮಾಡಿಸ್ಕೋಬೇಕು ಅಂತ ಇದ್ದರೆ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಗೆ ಬಂದು ಇಲ್ಲಿ ಮಾಡಿಸ್ಕೋಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.